ಆಕಾಶವಾಣಿ ಕೌಶಲ್ಯ ಕರ್ನಾಟಕ ಕೌಶಲ್ಯ ಕರ್ನಾಟಕ ಕೌಶಲ್ಯ ಕರ್ನಾಟಕ ವಿಶೇಷ ಕಾರ್ಯಕ್ರಮ ಸರಣಿ ಎನ್ಆರ್ಎಲ್ಎಂ ಯೋಜನೆಯ ಅಡಿಯಲ್ಲಿ ಸ್ವಸಹಾಯ ಗುಂಪಿನಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಪಾತ್ರ ಕುರಿತು ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಎಂಕೆ ಅಲಿ ಅವರೊಂದಿಗೆ ಸಂವಾದ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ನಾನು ಡಾಕ್ಟರ್ ಅಶ್ವತ್ ನಾರಾಯಣ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವ ಇವತ್ತು ಕೌಶಲ್ಯ ಸಮಾಜವನ್ನ ಕಟ್ಟಬೇಕಾಗಿದ್ರೆ ನಾವೆಲ್ಲರೂ ಕೌಶಲ್ಯತೆಯನ್ನ ಪಡ್ಕೋಬೇಕು ಇವತ್ತು ನಮ್ಮ ಇಲಾಖೆಯಲ್ಲಿ ಸೈಕಲ್ ಇಂದ ಸ್ಯಾಟಲೈಟ್ ವರ್ಗು ತಯಾರು ಮಾಡುವಂತದ್ನ ತರಬೇತಿ ಕೊಡುವಂತದಾಗುತ್ತೆ ಹಾಗಾಗಿ ಇದರ ಲಾಭವನ್ನ ಪಡ್ಕೊಂಡು ನಿಮ್ಮ ಬದುಕನ್ನು ರೂಪಿಸಿಕೊಂಡು ಸಮಾಜವನ್ನ ಸದೃಢವಾಗಿ ಕಟ್ಟಲಿಕ್ಕೆ ನಮ್ಮ ರಾಜ್ಯ ಇಡೀ ವಿಶ್ವ ಮಟ್ಟದಲ್ಲಿ ಹೆಸರುವಾಸಿಯಾಗಿ ಗುಣಮಟ್ಟದ ಬದುಕು ಸಮೃದ್ಧಿಯಾದಂತಹ ನಾಡನ್ನ ಕಟ್ಟಲಿಕ್ಕೆ ನೀವೆಲ್ಲರೂ ಇದರ ಲಾಭವನ್ನು ಪಡ್ಕೊಳ್ಳಿ ಭಾಗವಹಿಸಿ ಕೌಶಲ್ಯ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ನಾಡಿನ ಸಮಸ್ತ ಬಂಧುಗಳೇ ಕೇಳುಗರೆ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿಗೆ ನಿಮಗೆಲ್ಲ ಸ್ವಾಗತ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಎನ್ ಆರ್ ಎಲ್ ಎಂ ಅಡಿಯಲ್ಲಿ ರೂಪಿತವಾದಂತಹ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ ಆದ ನಂತರದಲ್ಲಿ ಅಲ್ಲಿ ಪ್ರತಿಯೊಂದು ತರಬೇತಿಯನ್ನು ಕೊಡ್ತೀವಿ ಅಂತಲೂ ಕೂಡ ಹಿಂದಿನವರದ ಕಾರ್ಯಕ್ರಮದಲ್ಲಿ ಹೇಳಿದ್ವಿ ಆ ತರಬೇತಿಯನ್ನು ಕೊಡತಕ್ಕಂತಹ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಪಾತ್ರ ಏನು ಅನ್ನೋದನ್ನು ಇವತ್ತು ತಿಳಿಸ್ತೀವಿ ಅಂತ ಕೂಡ ಹೇಳಿದ್ವಿ ಇಂದು ಈ ವಿಷಯವನ್ನು ತಿಳಿಸೋದಕ್ಕೋಸ್ಕರವಾಗಿ ನಮ್ಮೊಂದಿಗಿದ್ದಾರೆ ಎನ್ ಆರ್ ಎಲ್ ಎಂ ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಎಂ ಕೆ ಅಲಿಯವರು ಎಂ ಕೆ ಅಲಿಯವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಈಗ ಹಿಂದಿನವಾದ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ವಿ ಈ ಒಂದು ಸಾಂಸ್ಥಿಕ ಬಲವರ್ಧನೆಯನ್ನು ಮಾಡೋದಕ್ಕೆ ವಿವಿಧ ರೀತಿಯ ತರಬೇತಿಗಳನ್ನು ಕೊಡ್ತೀವಿ ಅಂತ ತಾವು ಹೇಳ್ತಾ ಇದ್ರಿ ಈ ಒಂದು ತರಬೇತಿಯನ್ನು ಕೊಡೋದಕ್ಕೆ ಸಂಪನ್ಮೂಲ ವ್ಯಕ್ತಿಗಳ ಅವಶ್ಯಕತೆ ಇದ್ದೇ ಇದೆ ಈ ಪ್ರತಿಯೊಂದು ಒಕ್ಕೂಟದಲ್ಲಿನೂ ಕೂಡ ಯಾವ ಯಾವ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು ಈ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅಂತ ಕರೆಸ್ಕೋತಾರೆ ಮತ್ತು ಅವರ ಪಾತ್ರ ಏನಿರುತ್ತೆ ಇಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯನ ಅಭಿಯಾನದ ಅಡಿಯಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳ ಪಾತ್ರ ಬಹಳ ಮುಖ್ಯವಾಗಿದೆ ಅದು ಏನು ಹೇಳ್ತದೆ ಅಂತ ಹೇಳಿದ್ರೆ ಈ ಸೋಷಿಯಲ್ ಕ್ಯಾಪಿಟಲ್ ಅಂತ ಹೇಳ್ತೇವೆ ಸಾಮಾಜಿಕ ಸಂಪತ್ತು ಅಂತ ಹೇಳ್ಬೋದು ಅವರನ್ನು ನಮ್ಮ ಧ್ಯೇಯದ ಪ್ರಕಾರ ಪ್ರಕಾರ ರಿಸೋರ್ಸ್ ಪರ್ಸನ್ ಅಂತ ಹೇಳ್ಬೋದು ಸೊ ಇದು ಏನಂತ ಹೇಳಿದ್ರೆ ಈ ಕಾರ್ಯಕ್ರಮನ ಆರಂಭಿಸುವಾಗಲೇ ನಾವು ಸಂಘಟನೆ ಆರಂಭಿಸುವಾಗಲೇ ಸಮುದಾಯದ ವ್ಯಕ್ತಿಗಳಿಂದ ಸಮುದಾಯಕ್ಕೋಸ್ಕರ ಸಮುದಾಯ ಸಂಘಟನೆ ಮಾಡ್ತಾ ಇದ್ದೇವೆ ಪ್ರಜಾಪ್ರಭುತ್ವದ ಮಾದರಿ ಖಂಡಿತವಾಗಿ ಖಂಡಿತವಾಗಿ ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ರಿ ಸೊ ಪ್ರಥಮವಾಗಿ ನಾವು ಏನು ಮಾಡ್ತೇವೆ ಅಂದರೆ ನಾವು ಈ ಸಂಘಟನೆ ಮಾಡಬೇಕಾದ್ರೆ ಕೆಲವು ಈಗಾಗಲೇ ಸ್ವಸಹಾಯ ಗುಂಪಿನಲ್ಲಿ ಈಗ ಐದು ವರ್ಷ ಇರ್ಬೋದು ಆರು ವರ್ಷ ಇರ್ಬೋದು ಸದಸ್ಯರಿರುವಂತಹ ವ್ಯಕ್ತಿಗಳನ್ನು ಗುರುತಿಸಿ ಪ್ರಧಾನ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಎಮ್ ಸಿ ಆರ್ ಪಿ ಅಂತ ಕರಿತೇವೆ ಮುಖ್ಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿದರೆ ಎಂ ಸಿ ಆರ್ ಪಿ ಮಾಸ್ಟರ್ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಸ್ ಇವರು ನಾನು ಒಂದು ಹದಿನಾರು ಜನರ ಒಂದು ತಾಲೂಕಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಐದು ದಿವಸ ತರಬೇತಿ ಕೊಟ್ಬಿಟ್ಟು ಅವ್ರನ್ನ ಮಾಡ್ತೇವೆ ತರಬೇತಿಯಲ್ಲಿ ನಾವು ಹೇಗೆ ಅಂತ ಅಂತೇಳಿದ್ರೆ ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರನ್ನು ನೇಷನಲ್ ರಿಸೋರ್ಸ್ ಪರ್ಸನ್ ಅಂತ ಏನು ಮಾಡ್ತಾರೆ ಅವರ ಕೆಳಗೆ ನಾವು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ ಅವರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ ಆಮೇಲೆ ಅವರು ಅವರಿಂದಾಗಿ ನಾವು ಪ್ರತಿಯೊಂದು ಒಕ್ಕೂಟದಿಂದಲೂ ಇಬ್ಬರಿಬ್ಬರು ನಾವು ಸೊಸ ಸಂಪನ್ಮೂಲ ಸಮುದಾಯ ಸಂಪನ್ಮೂಲ ಏನು ಗುರುತು ಮಾಡಿದ್ದೀವೋ ಅವರಿಗೆ ತರಬೇತಿಯನ್ನು ಕೊಡ್ತೇವೆ ಅವರು ತರಬೇತಿಯನ್ನು ಕೊಟ್ಬಿಟ್ಟು ಅವರು ಮುಂದೆ ನಮ್ಮ ಒಕ್ಕೂಟಗಳಿಗೆ ತರಬೇತಿ ಕೊಟ್ಟು ಕೊಡ್ತೇವೆ ಈಗ ಮುಂದಿನ ಹಂತದಲ್ಲಿ ಮತ್ತು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಸಮುದಾಯದಿಂದಲೇ ಒಂದು ತಾಲೂಕಿನಿಂದ ಒಂದು ಐದೈದು ಜನ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ತರಬೇತಿ ಮಾಡಿಬಿಟ್ಟು ಅವರನ್ನು ಆಯ್ಕೆ ಮಾಡಿಬಿಟ್ಟು ಅವರಿಗೆ ತರಬೇತಿ ಮಾಡಿಬಿಟ್ಟು ಅವರಿಂದ ತರಬೇತಿ ಕೊಟ್ಟುಬಿಟ್ಟು ಅವರ ಮುಖಾಂತರನೇ ತರಬೇತಿ ಕೊಡುವ ಒಂದು ಯೋಜನೆ ನಮ್ಮಲ್ಲಿ ಇದು ಕಾರ್ಯಗತ ಮಾಡ್ತಾ ಇದ್ದೇವೆ ಈಗ ಉದಾಹರಣೆಗೋಸ್ಕರ ನಮ್ಮಲ್ಲಿರುವಂಥ ಒಂದು ಅಂಥ ಅದ ಅವರನ್ನು ತಾಲೂಕು ಮಟ್ಟದ ತರಬೇತಿ ತರಬೇತುದಾರರು ಅಂತ ಹೇಳ್ತಾರೆ ಆ ತಾಲೇತು ತ ನಮ್ಮಲ್ಲಿ ತರಬೇತಿಯನ್ನು ಪಡೆದಂತಹ ಉತ್ತಮ ತರಬೇತುದಾರರನ್ನು ಅವರಿಂದ ಒಂದು ನಾ ಆರುನೂರು ಜನರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈಗ ಎಸ್ ಎ ಆರ್ ಡಿ ಮೈಸೂರು ವತಿಯಿಂದ ಈ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿಗೆ ಅವರು ತರಬೇತಿ ಕೊಡ್ತಾರೋ ಅಲ್ಲಿಯೂ ಈ ನಮ್ಮ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳನ್ನು ತರಬೇತುದಾರರಾಗಿ ಉಪಯೋಗಿಸ್ಕೊಂಡು ಮ ಉಪಯೋಗಿಸ್ತಾ ಇದ್ದಾರೆ ಸೊ ಅಷ್ಟರ ಮಟ್ಟಿಗೆ ನಾವು ಸಮುದಾಯವನ್ನು ಬಲವರ್ಧನೆ ಮಾಡ್ತಾ ಇದ್ದೇವೆ ಇದೊಂದು ಇದಕ್ಕೆ ಪೂರಕವಾಗಿ ನಾವು ಯಾಕೆ ಸಮುದಾಯದ ವ್ಯಕ್ತಿಗಳೇ ಬೇಕು ಅಂತ ಹೇಳಿದರೆ ಅವರು ಸಮುದಾಯನೂ ಚೆನ್ನಾಗಿ ಅರಿತಿರ್ತಾರೆ ಸ್ವಸಹಾಯ ಸಂಘದಲ್ಲಿ ಅವರು ಇಷ್ಟವರೆಗೆ ಅನುಭವ ಇರ್ತಾರೆ ಅವರು ಈಗಾಗಲೇ ಲೋನನ್ನು ತೆಗೆದುಬಿಟ್ಟು ಅವರು ಅದನ್ನು ಚೆನ್ನಾಗಿ ಉಪಯೋಗಿಸ್ತಾರೆ ಅವರು ಒಂದು ಮಾದರಿಯಾಗಿರ್ತಾರೆ ಈಗ ಹೋಗಿ ಬರುವ ಅವರು ಒಂದು ಒಕ್ಕೂಟದಲ್ಲಿ ಹೋಗ್ಬಿಟ್ಟು ನಾವು ಅವರು ಹೇಳ್ತಾರೆ ನೀವು ಒಕ್ಕೂಟವನ್ನು ಸೇರಿಸಿ ಸ್ವಸಹಾಯ ಸಂಘಕ್ಕೆ ಸೇರಿ ಇದೊಂದು ಏನು ಪ್ರಯೋಜನ ಅಂತ ಹೇಳುವಾಗ ಅವರು ಅವರದ್ದೇ ಒಂದು ಉದಾಹರಣೆನ ಹೇಳ್ತಾರೆ ಸೊ ನಾನು ಈ ಥರ ಮಾಡಿದ್ದೇನೆ ಯಾಕೆ ನೀವು ಮಾಡಬಾರ್ದು ಇದರಿಂದ ಇಷ್ಟು ಪ್ರಯೋಜನ ಖಂಡಿತವಾಗಿ ಅವರು ಮಾಡೆಲ್ ಆಗಿರ್ತಾರೆ ಅದಕ್ಕೋಸ್ಕರ ಸಮುದಾಯ ಸಂಪನ್ನೂಲ ವ್ಯಕ್ತಿಗಳು ಕರೀತಾರೆ ಇಲ್ಲಿ ಮುಖ್ಯವಾಗಿ ಪ್ರಧಾನ ಸಮುದಾಯ ಸಂಪನ್ಮೂಲಕ್ಕೆ ಹೇಳ್ತಾರೆ ಪ್ರಧಾನ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಪ್ರಥಮ ಹಂತದಲ್ಲಿ ಅವರು ನಾವು ತಂಡಗಳನ್ನು ಮಾಡಿಬಿಟ್ಟು ಸಂಘಟನೆಗೆ ಉಪಯೋಗಿಸ್ಕೊಳ್ತೀವಿ ಆಮೇಲೆ ಅವರು ಹದಿನಾಲ್ಕು ದಿನದಲ್ಲಿ ಒಂದು ಚಟುವಿಕೆಗಳನ್ನು ಮಾಡ್ತಾರೆ ನಾನು ಅವರು ಗ್ರಾಮಕ್ಕೆ ಭೇಟಿ ನೀಡೋದಿರ್ಬೋದು ಮೊಕಟ್ರನ್ನು ಭೇಟಿ ನೀಡೋದಿರ್ಬೋದು ಗ್ರಾಮ ಪಂಚಾಯತಿ ಇತರ ಸದಸ್ಯರೊಟ್ಟಿಗೆ ಭೇಟಿ ಮಾಡೋದಿರ್ಬೋದು ಸ್ವಸಹಾಯ ಸಂಘದಲ್ಲಿ ಸಭೆಗಳಲ್ಲಿ ಪಾಲ್ಗೊಳ್ಳೋದಿರ್ಬೋದು ಗುಂಪುಗಳ ಪುಸ್ತಕವನ್ನು ಪರಿಶೀಲಿಸಿರ್ಬೋದು ಆ ಗ್ರೇಡ್ ಮಾಡೋದಿರ್ಬೋದು ಇದನ್ನೆಲ್ಲ ಮತ್ತು ಅಲ್ಲಿ ಯಾರು ಸ್ಥಳೀಯವಾಗಿಸಿರುವಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸೋದಿರ್ಬೋದು ಮತ್ತು ಮುಖ್ಯ ಪುಸ್ತಕ ಬರಗರು ಗುರುತಿಸುವುದಿರ್ಬೋದು ಮತ್ತು ಬರಗಳನ್ನು ಬರೆಯೋದಿರ್ಬೋದು ಇದೆಲ್ಲ ನಾವು ಸಂಘಟನೆ ಮಾಡೋಕ್ಕೆ ಮಾಡ್ತಾ ಇರ್ತೇವೆ ಆಮೇಲೆ ಈ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಎರಡನೇವರು ಬರೋದು ಯಾರು ಅಂತ ಹೇಳಿದರೆ ಪ್ರತಿಯೊಂದು ಒಕ್ಕೂಟದಲ್ಲಿ ಅಂದರೆ ಒಂದು ಒಕ್ಕೂಟದಲ್ಲಿ ಒಂದು ಇಪ್ಪತ್ತು ಎಪ್ಪತ್ತು ಸ್ವಸಹಾಯ ಸಂಘಗಳಿದರೆ ಒಬ್ಬರದ್ದೇ ನಾವು ಗುರುತಿಸಿವೆ ಆ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅವರು ಅವರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಕ್ರೈಟೀರಿಯಲ್ ಯಾಕಂದರೆ ಯಾಕೆಂದರೆ ಅವರೊಂದು ಅಟ್ಲೀಸ್ಟ್ ಒಂದು ಹತ್ತನೇ ಕ್ಲಾಸ್ ಓದಿರಬೇಕು ಇಪ್ಪತ್ತೈದು ವರ್ಷ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಆರೋಗ್ಯದ ಆರೋಗ್ಯವಂತರಾಗಿರಬೇಕು ಈಗಾಗಲೇ ಸ್ವಸಹಾಯ ಸಂಘದ ಸದಸ್ಯರಾಗಿಬಿಟ್ಟು ಕನಿಷ್ಠ ಒಂದು ಎರಡು ಎರಡು ವರ್ಷಗಳ ಸದಸ್ಯರಾಗಿರಬೇಕು ಮತ್ತು ಅವರೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಸಾಲ ತೆಗೆದಿರಬೇಕು ಮತ್ತು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಪಾವತಿಸಬೇಕು ಮತ್ತು ಅವರಿಗೆ ಬಡವರ ಜೊತೆ ಕೆಲಸ ಮಾಡುವಂಥ ಕೌಶಲ್ಯ ಇರಬೇಕು ಮತ್ತು ಅವರು ಸ್ವಸಹಾಯ ಸಂಘದಲ್ಲಿ ಅವರು ಸ್ವಸ ಇದು ಶೌಚಾಲಯನ ಹೊಂದಿರಬೇಕು ಮಕ್ಕಳನ್ನು ಅವರು ಸ್ಕೂಲಿಗೆ ಸೇರಿಸಿರ್ತಿರಬೇಕು ಮತ್ತು ಲೆಕ್ಕ ಪುಸ್ತಕದ ಬಗ್ಗೆ ತಿಳಿದಿರಬೇಕು ಇದೆಲ್ಲ ಕೆಲವು ವಿಷಯಗಳ ಅವರಿಗೆ ಅವರ ಅರ್ಹತ ಆಯ್ಕೆ ಅರ್ಹತಾ ಮಾನದಂಡ ಅಂದ್ರೆ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳಿಗೆ ಇಷ್ಟೆಲ್ಲ ಅರ್ಹತೆ ಇದ್ದಾಗ ಅವರು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅಂತ ಕರೆಸ್ಕೋತಾರೆ ಇನ್ನು ಎಂ ಕೆ ಅಲ್ಲಿ ಇಲ್ಲಿ ಇನ್ನೊಂದು ಬಹಳ ಪ್ರಮುಖ ಪಾತ್ರ ಬರುತ್ತೆ ಪ್ರತಿ ಒಂದು ಕ್ಲಸ್ಟರ್ ಅಲ್ವಾ ಒಂದು ಗುಂಪು ಅಂತ ಏನು ಹೇಳ್ತಿರೋ ನೀವು ಆ ಗುಂಪಿನಲ್ಲಿ ಎಷ್ಟು ಜನ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ಓಕೆ ಇದು ಬೇಸಿಕಲಿ ಆಗಿ ಕಡಿಮೆ ಅಂದರೆ ಒಂದು ಈಗ ನಮ್ಮ ಏನು ಸಮುದಾಯ ಸ್ವಯೋ ವ್ಯಕ್ತಿ ಅವರು ಒಕ್ಕೂಟದಲ್ಲಿ ಕಾರ್ಯನಿರ್ವಹಿತ ಒಕ್ಕೂಟದಿಂದ ಆಯ್ಕೆ ಮಾಡಿ ಒಕ್ಕೂಟದಿಂದ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದಿಂದ ನಿಯೋಜನೆ ಮಾಡಿದಂಥ ವ್ಯಕ್ತಿಗಳಾಗಿರ್ತಾರೆ ಸೊ ಕಡಿಮೆ ಅಂದರೆ ಒಂದು ಒಕ್ಕೂಟದಲ್ಲಿ ಮೂರು ಜನ ಇರ್ತಾರೆ ಒಬ್ಬರು ಪುಸ್ತಕ ಬರಹಗರು ಮುಖ್ಯ ಪುಸ್ತಕ ಬರ ಎಂಬಿಕೆ ಅಂತ ಹೇಳಿದರೆ ಇಬ್ಬರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು ಇವರ ಪಾತ್ರ ಏನಂತಾರೆ ಸಂಘಟನೆ ಮಾಡೋದು ಈಗ ಒಕ್ಕೂಟ ಮಾಡಿ ಬಂದಿರ್ತವೆ ಇನ್ನೂ ಎರಡು ಎಸ್ ಎಚ್ ಸೇರಿಸುವುದು ಅಥವಾ ಇನ್ನೂ ಎಸ್ ಅವರನ್ನು ಸೇರಿಸಿಬಿಟ್ಟು ರಚನೆ ಮಾಡಿಬಿಟ್ಟು ಒಕ್ಕೂಟಕ್ಕೆ ಸೇರಿಸೋದು ಬ್ಯಾಂಕ್ ಲಿಂಕೇಜ್ ಮಾಡಿಸೋದು ಮತ್ತು ಅವರ ಮಾಸಿಕ ವೇದನೆ ಮಾ ಮಾಸಿಕ ವರದಿಯನ್ನು ಮಾಡೋದು ಇದೆಲ್ಲ ಈ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಜವಾಬ್ದಾರಿ ತಾವು ನಾಮಿನೇಟ್ ಆಗಿರ್ತಾರೆ ಅಂತ ಒಂದು ಮಾತನ್ನು ನಾಮಿನೇಟ್ ಮಾಡೋರು ಯಾರು ಅಲ್ಲ ಆಯ್ಕೆ ಮಾಡೋರು ಒಕ್ಕೂಟದವರು ಆಯ್ಕೆ ಮಾಡ್ತಾರೆ ನಾವೀಗ ನಾನಮ್ಮ ನಾವು ರಾಜ್ಯ ಮಟ್ಟದಿಂದ ಒಂದು ಮಾರ್ಗಸೂಚಿಯನ್ನು ಕಳಿಸಿರ್ತೇವೆ ಆ ಮಾರ್ಗಸೂಚಿಯ ಪ್ರಕಾರ ಆ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದವರೇ ಅವರನ್ನು ಆಯ್ಕೆ ಮಾಡ ಅವರ ತಂಡದಲ್ಲಿರತಕ್ಕ ಸದಸ್ಯರಲ್ಲೇ ಒಬ್ಬರನ್ನ ಅವರ ಅವರ ಈಗ ಒಂದು ಒಕ್ಕೂಟದಲ್ಲಿ ಒಂದು ಇಪ್ಪತ್ತೈದು ಸ್ವಸಹಾಯ ಸಂಘಗಳಿದ್ದರೆ ಆ ಸ್ವಸಹಾಯ ಸಂಘಗಳಿರುವ ಸದಸ್ಯರೇ ಆಗಿರಬೇಕು ಹೊರಗಿನವರನ್ನು ತೆಗಿಯುವಾಗಿಲ್ಲ ಅವರು ಅವರನ್ನೇ ಅವ್ರನ್ನ ಆಯ್ಕೆ ಮಾಡುವಲ್ಲ ಹೊರಗಿನ ಆ ಸೊಸಾಯ ಸಂಘದಲ್ಲಿ ಸದಸ್ಯರುಗಳೇ ಅವರಿಂದ ಸದಸ್ಯರಿಂದಲೇ ಅವರು ಸಂಪನ್ನ ಈಗ ಇಪ್ಪತ್ತೈದು ಸ್ವಸಹಾಯ ಗುಂಪುಗಳು ಸೇರಿ ಒಂದು ಒಕ್ಕೂಟ ಆಗಿದೆ ಅಂತ ಇಟ್ಕೊಂಡಾಗ ಆ ಇಪ್ಪತ್ತೈದು ಸ್ವಸಹಾಯ ಗುಂಪಿನ ಯಾರೋ ಆಯ್ಕೆ ಮಾಡ್ಕೊಳ್ಳೋದು ಅಲ್ಲಿ ಒಂದು ತರದ ಹೌದು ಇಲೆಕ್ಷನ್ ನಡೀಬಹುದು ಅಥವಾ ಸಹಮತಿ ಇರಬಹುದು ಅಥವಾ ಅವರನ್ನು ಅವರ ಆಯ್ಕೆ ಮಾಡದ ಪಟ್ಟಿ ಮಾಡಿ ಪ್ರಕಾರ ಅವರನ್ನು ಆಯ್ಕೆ ಮಾಡೋದು ಈ ತರದಲ್ಲಿ ಅವರನ್ನು ಮಾಡ್ತಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮುದಾಯ ಸಂಪನ್ಮೂಲಗಳ ಆಯ್ಕೆ ವ್ಯಕ್ತಿಗಳ ಆಯ್ಕೆ ಈ ರೀತಿ ಆಗುತ್ತೆ ಹೌದು ಅಲ್ಲಿ ವಿವಿಧ ರೀತಿಯ ವಿಭಾಗಗಳು ಕೂಡ ಇರೋದ್ರಿಂದ ಖಂಡಿತ ಆ ವಿಭಾಗಗಳಿಗೆಲ್ಲ ತರಬೇತಿಯನ್ನು ಇವರೇ ಕೊಡ್ತಾರಾ ಇಲ್ಲ ಮಾಡ್ತಾರ ಇಲ್ಲ ಕರೆಕ್ಟ್ ಅದು ತರಬೇತಿ ಕೊಡೋದಕ್ಕೆ ಮಾತ್ರ ವಿವಿಧ ವಿಭಾಗಗಳು ಅಂತ ಹೇಳಿದ್ರೆ ಆ ವಿಭಾಗ ತರಬೇತಿಯನ್ನು ಕೊಡ್ತಾರೆ ಮೂರು ಜನ ಮಾತ್ರ ಅಂತೇಳಿ ಈಗ ಒಂದು ಬ್ಯಾಂಕ್ಗೆ ವ್ಯವಹಾರ ಮಾಡೋಕೆ ಬ್ಯಾಂಕ್ ಸಖಿಗಳಂತಲೇ ಮಾಡ್ತಾರೆ ಅವರ ಕುಲಂಕುಷವಾಗಿ ಮುಂದಿನ ನಾವು ಕಾರ್ಯಕ್ರಮದಲ್ಲಿ ತಿಳಿಸೋಣ ಬ್ಯಾಂಕ್ ಸಖಿಗಳು ಅಂತ ಮಾಡ್ತೇವೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಬ್ಬರು ಬ್ಯಾಂಕ್ ಸಖಿಗಳಿರ್ತಾರೆ ಇರ್ತಾರೆ ಅದೊಂದಿರ್ಬೋದು ಮತ್ತೆ ನಾವು ಈಗ ಮತ್ಸ್ಯ ಸಖಿ ಅಂತ ಹೇಳ್ತೇವೆ ಅಥವಾ ಮತ್ತೆ ಒಂದು ಸಖಿಗಳು ಅಂತ ಹೇಳ್ತೇವೆ ಜಿ ಸಖಿ ಅಂತ ಹೇಳ್ತಾರೆ ಇಂಥ ಸಖಿಗಳನ್ನೆಲ್ಲ ಯಾರನ್ನೇ ಮಾಡ್ತಿದ್ರು ಅವರೆಲ್ಲರೂ ಆ ಒಕ್ಕೂಟಕ್ಕೆ ಸದಸ್ಯತೆಯನ್ನು ಪಡೆದಿರುವ ಸ್ವಸಹಾಯ ಸಂಘದಿಂದಲೇ ನಾವು ಆಯ್ಕೆ ಮಾಡಿ ಅವರನ್ನು ಸಂಪರ್ಕ ವ್ಯಕ್ತಿಗಳನ್ನು ಮಾಡ್ತಾರೆ ನೀವು ಬೇರೆ ಬೇರೆ ಒಂದಿಷ್ಟು ಸಖಿಗಳು ಆಯಿತು ಅದನ್ನು ಬಿಟ್ಟು ಅವರಿಗೆ ಬೇಕಾದಂಥ ಕೋಆರ್ಡಿನೇಷನ್ಗೆ ಸಂಬಂಧಪಟ್ಟಾಗೆ ತಮ್ಮ ತಮ್ಮ ಒಕ್ಕೂಟಗಳು ತಮಗೆ ಬೇಕಾದಂಥ ಸಖಿಗಳನ್ನು ಕೂಡ ಆಯ್ಕೆ ಮಾಡ್ಕೋಬೋದಲ್ವ ಅಂದರೆ ತಮಗೆ ಬೇಕಾದ ಸಖಿಗಳನ್ನು ಆಯ್ಕೆ ಮಾಡಬಹುದು ಆದರೆ ಅದರ ಉದ್ದೇಶ ಏನು ಅಂತೇಳಿ ಅವರಿಗೆ ಮೊದಲೇ ಅವರು ತಿಳಿಯಪಡಿಸಿರಬೇಕು ಈಗ ಇನ್ನೊಂದೊಂದು ಹೇಳ್ತಾರೆ ಈಗ ನಾವು ಆರಂಭದಲ್ಲಿ ಒಂದು ಮೂರು ವರ್ಷಗಳಿಗೆ ಮಾತ್ರ ನಮ್ಮ ಯೋಜನೆಯಡಿಯಲ್ಲಿ ಅವರಿಗೆ ಗೌರವ ನೀಡ್ತೇವೆ ಆಮೇಲೆ ಅವರಿಂದ ಬರುವಂತಹ ಅವರಿಗೆ ಆದಾಯ ಆದಾಯದ ಮೇಲೆ ಅವರು ಈಗ ಅದಕ್ಕೆ ಅವರ ಗೌರವನ್ನ ಕೊಡಬೇಕಾಗುತ್ತೆ ಮಾಡ್ಕೋಬೇಕು ಈಗ ಉದಾಹರಣೆಗೋಸ್ಕರ ನಮ್ಮ ಐದು ಜಿಲ್ಲೆಗಳಲ್ಲಿ ಅಂದರೆ ಮೈಸೂರು ಗದಗ ಉತ್ತರ ಕನ್ನಡ ಕೊಪ್ಪಳ ಮತ್ತು ತುಮಕೂರು ಜಿಲ್ಲೆಗಳ ಒಂದು ಆರ್ನೂರು ಗ್ರಾಮ ಪಂಚಾಯತ್ಗಳಲ್ಲಿ ಅವರಿಗಿರುವಂಥ ಈಗ ಸಮುದಾಯ ಸಂಪನ್ಮೂಲಗಳ ವ್ಯಕ್ತಿಗಳಿಗೆ ನಾವು ಗೌರವನ ಕೊಡ್ತಾ ಇಲ್ಲ ಯೋಜನೆಯಡಿಯಲ್ಲಿ ಅವರಿಂದಲೇ ಕೊಡ್ತಾ ಇದ್ದಾರೆ ಆ ಒಕ್ಕೂಟದವರು ಕೊಡ್ತಾ ಇದ್ದಾರೆ ಅಂದರೆ ಆ ಒಕ್ಕೂಟ ಅಷ್ಟು ಸಬಲೀಕರಣ ಆಗಿದೆ ಆಗಿದೆ ಖಂಡಿತವಾಗಿಯೂ ಖಂಡಿತವಾಗಿ ಅವರು ಒಂದು ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಷ್ಟು ಅವರಿಗೆ ಗೌರವವನ್ನು ಕೊಡ್ತಾರೆ ಎಂದರೆ ಒಂದು ಮುಖ್ಯ ಇವರಿಗೆ ಪುಸ್ತಕ ಬರೋರಿಗೆ ಐದು ಸಾವಿರದವರೆಗೆ ಮಂತ್ಲಿ ತಿಂಗಳಿಗೆ ಮತ್ತು ಈ ನಮ್ಮ ಸಮುದಾಯ ಸಂಪನ್ಮೂಲ ಎರಡು ಸಾವಿರದವರೆಗೆ ಅಷ್ಟವರೆಗೆ ಅವರಿಗೆ ಅನುದಾನವನ್ನು ಕೊಡ್ತಾರೆ ಗೌರವಧನವನ್ನು ಕೊಡೋದಕ್ಕೂ ಕೂಡ ಅವಕಾಶ ಇದೆ ಪ್ರತಿಯೊಂದು ಸ್ವಸಹಾಯ ಗುಂಪುಗಳ ಒಕ್ಕೂಟವು ಕೂಡ ಸ್ವಸಾಮರ್ಥ್ಯವನ್ನು ಹೊಂದುವುದಕ್ಕೆ ತಾವು ಅವಕಾಶವನ್ನ ಕೊಡ್ತೀರಿ ಕೊಡ್ತೇವೆ ಒಂದು ರೀತಿಯಲ್ಲಿ ಮೂಲಧನ ಹದಿನೈದು ಸಾವಿರ ರೂಪಾಯಿ ಪ್ರತಿ ಒಂದು ಸಂಘಕ್ಕೂ ಕೊಡ್ತೀರಿ ಅದು ಅದಾದ ನಂತರ ಲೋನ್ ಫೆಸಿಲಿಟಿಯನ್ನು ಕೊಡಿಸ್ತೀರಿ ಹೌದು ಅದರಲ್ಲಿ ಎರಡಿದೆ ಅದು ಹಣಕಾಸು ಸೇರ್ಪಡೆಯವರು ಡಿ ಟಿ ಹೇಳ್ತಾರೆ ನಾವು ಪ್ರತಿಯೊಂದು ಸ್ವಸಹಾಯ ಸಂಘಕ್ಕೂ ಹದಿನೈದು ಸಾವಿರದವರೆಗೆ ಅವರಿಗೆ ಏನು ದುಡಿಯೋ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಎಂದು ಕೊಡ್ತೇವೆ ಮತ್ತು ಅದು ಆದಮೇಲೆ ಒಕ್ಕೂಟ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಿಗೆ ಸಮುದಾಯ ಬಂಡವಾಳ ನೀತಿ ಅಂತೇಳಿ ಕೊಡ್ತೇವೆ ಅಂದರೆ ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳಿದರೆ ಸಿ ಐ ಎಫ್ ಅಂತ ಹೇಳಿದೇವೆ ಒಂದು ಸ ಒಂದು ಸ್ವಸಹಾಯ ಸಂಘದವರಿಗೆ ಇಷ್ಟವರೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೇಳಿ ಕೊಡ್ತಾ ಅಂತ ಹೇಳಿದ್ದೇವೆ ಎಸ್ ಸಿ ಎಸ್ ಟಿ ಸಂಘಗಳಿಗೆ ಮತ್ತು ಇತರ ಸಂಘಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೇವೆ ಹೇಳಿದ್ದೇವೆ ಆದರೆ ಈಗ ಅದನ್ನು ಕ ಪರಿಷ್ಕೃತ ಮಾರ್ಗಸೂಚಿಯ ಪ್ರಕಾರ ಎಲ್ಲ ಸ್ವಸಹಾಯ ಸಂಘಗಳಿಗೂ ಒಂದು ಲಕ್ಷ ಒಂದೂವರೆ ಲಕ್ಷದವರಿಗೆ ಕೊಡ್ಬೋದು ಎಂಬುದು ಮಾರ್ಗಸೂಚಿ ಬಂದಿದೆ ಅದನ್ನು ಈಗಾಗಲೇ ಜಿಲ್ಲಾ ಪಂಚಾಯತ್ಗಳಿಗೆ ನಾವು ಮುಖಾಂತರವಾಗಿ ಒಕ್ಕೂಟಗಳಿಗೆ ತಿಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ನಾನು ಇದೇ ತರ ಈಗ ಇಷ್ಟೆಲ್ಲವನ್ನ ಹೇಳ್ತಾ ಇದ್ರೆ ಎಂ ಕೆ ಅಲ್ಲಿ ಅವರೇ ಹಾಗಿದ್ರೆ ಪ್ರತಿ ಒಂದು ನಮ್ಮ ಗ್ರಾಮೀಣ ಮಟ್ಟದ ಮಹಿಳಾ ಸ್ವಸಹಾಯ ಗುಂಪುಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ಎನ್ ಆರ್ ಎಲ್ ಎಂನ ನ ಸಂಜೀವಿನಿ ಗುಂಪು ಇರಬಹುದು ಇಲ್ಲ ಬೇರೆ ಬೇರೆ ಮಹಿಳಾ ತಂಡಗಳು ಇರಬಹುದು ಅವರೆಲ್ಲರೂ ಕೂಡ ಒಂದು ಒಕ್ಕೂಟದ ಸೇರ್ಪಡೆ ಆದರೆ ಆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿ ತರಬೇತಿ ಬೇಕು ಅನ್ನೋದನ್ನು ಕೂಡ ಕೊಡ್ತೀರಿ ಖಂಡಿತವಾಗಿ ಯಾವ ರೀತಿಯಲ್ಲಿ ಅವರ ಭದ್ರತೆಯನ್ನು ಮತ್ತು ತಮ್ಮ ಅವರ ಒಕ್ಕೂಟದ ಬಲವರ್ಧನೆಯನ್ನು ಮಾಡ್ಕೋಬೇಕು ಅಂತಲೂ ತಿಳ್ಕೊಬಹುದು ಇವನ್ನೆಲ್ಲವನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ತರೋ ಪ್ರಯತ್ನವನ್ನು ನಿಮ್ಮ ಇಲಾಖೆನೇ ಮಾಡುತ್ತೆ ಹೌದು ಇದೆಲ್ಲವ ಸದುಪಯೋಗವನ್ನು ನಮ್ಮ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರುಗಳು ಪಡ್ಕೊಳ್ಳೇಬೇಕಾಗುತ್ತೆ ಅಂತಂದ್ರೆ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳು ನಿಮ್ಮ ಯೋಜನೆ ಪ್ರಕಾರ ಸತ್ತತ್ರ ಮೂವತ್ತೆರಡು ಲಕ್ಷ ಕುಟುಂಬಗಳು ಇದರಲ್ಲಿ ಬರಬೇಕು ಅಂತಂದಾಗ ನಮ್ಮ ರಾಜ್ಯದ ಸುಮಾರು ಇಪ್ಪತ್ತು ಪರ್ಸೆಂಟಷ್ಟು ಜನಸಂಖ್ಯೆಯೇ ಇದರ ಅಡಿಯಲ್ಲಿ ಬರುತ್ತೆ ಖಂಡಿತ ನಮ್ಮ ಮಹಿಳೆಯರು ಇದರಲ್ಲರ ಸದುಪಯೋಗವನ್ನು ಪಡ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಕಾರ್ಯದರ್ಶಿ ಇರುವ ನಾನು ಸೆಲ್ವಕುಮಾರ್ ನಿಮ್ಮಲ್ಲಿ ಕೋರಿಕೊಳ್ಳುವುದು ಏನಂದ್ರೆ ನಾವು ಜೀವನೋಪಾಯ ಕಾರ್ಯಕ್ರಮದ ಅಡಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಮಹಿಳೆಯರು ಕೂಡಿಕೊಂಡು ಅವರು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿಕೊಳ್ಬಹುದು ಅವರುಗಳು ಬ್ಯಾಂಕ್ ಲೋನ್ ತಗೊಳ್ಳಿಕ್ಕೆ ಫೆಸಿಲಿಟೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಸೀಡ್ ಮನಿ ಕೂಡ ಕೊಡ್ತಾ ಇದ್ದೇವೆ ನಂತರ ಆ ಬ್ಯಾಂಕ್ ಲೋನ್ ಅನ್ನು ಯಾವ ರೀತಿಯಲ್ಲಿ ತೀರಿಸ್ತಾರೋ ಅದಕ್ಕೆ ತಕ್ಕ ಹಾಗೆ ನಾವು ಅವರ ಒಂದು ಬೆಳವಣಿಗೆ ನೋಡಿಕೊಂಡು ಅವರಿಗೆ ತಾಂತ್ರಿಕ ಸಪೋರ್ಟ್ ಅನ್ನು ಕೊಡ್ತಾ ಇದೇವೆ ಅನುಕೂಲ ಪಡೆಯಿರಿ ಅಂತ ಕೋರಿಕೊಳ್ತೇನೆ ನಮ್ಮ ಎಲ್ಲ ಮಹಿಳಾ ಸ್ವಸಹಾಯ ಗುಂಪಿನವರು ಕೂಡ ಇದರ ಉಪಯೋಗವನ್ನು ಪಡ್ಕೊಂಡು ತಮ್ಮ ಜೀವನದ ಭದ್ರತೆಯನ್ನು ಕಲ್ಪಿಸಿಕೊಳ್ಳಿ ಅನ್ನೋದು ನಮ್ಮ ಆಶಯ ಎಲ್ಲ ಸೊಸಾಯದ ಗುಂಪಿನ ಸದಸ್ಯರೇ ತಾವು ಈ ಕಾರ್ಯಕ್ರಮವನ್ನು ಕೇಳಿದಿರಿ ಇದನ್ನ ಪುನಃ ಕೇಳಬೇಕು ಅಂತಂದ್ರೆ ತಾವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಪುನಃ ಕೇಳಬಹುದು ತಾವು ಕೇಳಿ ತಮ್ಮ ಗುಂಪಿನ ಎಲ್ಲ ಸದಸ್ಯರಿಗೂ ಕೇಳಿ ಅವರೆಲ್ಲರೂ ಉಪಯೋಗವನ್ನು ಪಡ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಕೌಶಲ್ಯ ಕರ್ನಾಟಕ ಸರಣಿಯಲ್ಲಿ ಇದುವರೆಗೆ ಎನ್ಆರ್ಎಲ್ಎಂ ಯೋಜನೆಯ ಅಡಿಯಲ್ಲಿ ಸ್ವಸಹಾಯ ಗುಂಪಿನಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಪಾತ್ರ ಈ ವಿಚಾರವಾಗಿ ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಎಂ ಕೆ ಅಲಿ ಅವರೊಂದಿಗಿನ ಸಂವಾದ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ